ಸ್ನೇಹಿತರೆ ಇದೀಗ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಈ ದೀಪಾವಳಿ ಟೈಮ್ನಲ್ಲೇ ವರ್ಷದ ಕೊನೆಯ ಸೂರ್ಯಗ್ರಹಣ ಆಗಲಿದೆ ಈ ಗ್ರಹಣದದ್ದು ಯಾವ ರಾಶಿಯವರಿಗೆ ಬಹಳ ಅಂದ್ರೆ ಬಹಳ ಕಷ್ಟ ಆಗಲಿದೆ ಹಾಗಾದ್ರೆ ನೀವು ಈ ರಾಶಿವರಾಗಿದ್ದೀರಾ ಹಾಗಾದ್ರೆ ಚೆಕ್ ಮಾಡ್ಕೊಳ್ಳಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತೀವಿ ಹೌದು ವರ್ಷದ ಕೊನೆಯ ಮತ್ತು ಎರಡನೇ ಸೂರ್ಯಗ್ರಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಂಭವಿಸಲಿದೆ ದೇಶದಲ್ಲಿ ಈ ಗ್ರಹಣ ದರ್ಶನ ಇರುವುದರಿಂದ ಸೂತಕ ಕಾಲ ಮಾನ್ಯವಾಗಲಿದೆ ಈ ದಿನ ಯಾವ ರಾಶಿ ಚಕ್ರದ ಜನರು ಎಚ್ಚರವಾಗಿರಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಹೌದು ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣದ ವಿದ್ಯಮಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ವರ್ಷದ ಕೊನೆಯ ಸೂರ್ಯಗ್ರಹಣ ಅಕ್ಟೋಬರ್ ತಿಂಗಳಲ್ಲಿ ಸಂಭವಿಸಲಿದ್ದು ಈ ಗ್ರಹಣವನ್ನು ತುಲಾರಾಶಿಯಲ್ಲಿ ಇರಿಸಲಾಗುವುದು ವರ್ಷದ ಕೊನೆಯ ಮತ್ತು ಎರಡನೆಯ ಸೂರ್ಯಗ್ರಹಣ ಇದೆ ಅಕ್ಟೋಬರ್ ಇಪ್ಪತ್ತೈದರಂದು ಅಂದರೆ ದೀಪಾವಳಿ ಹಬ್ಬದ ನಡುವೆ ಸಂಭವಿಸಲಿದೆ ಹೌದು ದೀಪಾವಳಿ ಹಬ್ಬದ ನಡುವೆ ಸೂರ್ಯಗ್ರಹಣ ಸಿಗಲಿದೆ ಅಂದರೆ ಈ ಸಲ ಸೂರ್ಯಗ್ರಹಣ ನಡೆಯುವ ದಿನ ಅಕ್ಟೋಬರ್ ಇಪ್ಪತ್ತೈದು ದೀಪಾವಳಿಯ ಗೋವರ್ಧನ ಪೂಜೆಯ ಪವಿತ್ರ ಹಬ್ಬವನ್ನ ಅಕ್ಟೋಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಇದರಿಂದಾಗಿ ಗ್ರಹಣದ ಸೂತಕ ಕಾಲವು ಮಾನ್ಯವಾಗಿರುತ್ತದೆ ಸೂರ್ಯಗ್ರಹಣದ ದಿನದಂದು ಯಾವ ರಾಶಿ ಚಕ್ರದವರು ಜಾಗರೂಕರಾಗಿರಬೇಕು ಎಂದು ನೋಡೋಣವನಿ ಒಂದನೆಯದಾಗಿ ಋಷ ರಾಶಿ ಸೂರ್ಯಗ್ರಹಣವು ಈ ರಾಶಿಯವರಿಗೆ ವಿಶೇಷ ಪರಿಣಾಮವನ್ನ ಬೀರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು ಈ ಗ್ರಹಣದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಬೇಡಿ ಇನ್ನು ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ ಆದಾಯಕ್ಕಿಂತ ಹೆಚ್ಚು ಖರ್ಚು ಇರುತ್ತದೆ ಹಣದ ವಿಷಯದಲ್ಲಂತೂ ವಿಶೇಷ ಕಾಳಜಿಯನ್ನು ವಹಿಸಬೇಕು ಇನ್ನು ತುಲಾರಾಶಿ ಈ ತುಲಾರಾಶಿಯಲ್ಲಿ ಸೂರ್ಯಗ್ರಹಣದಿಂದಾಗಿ ಈ ರಾಶಿ ಚಕ್ರವು ಹೆಚ್ಚು ಪರಿಣಾಮವನ್ನ ಬೀರುತ್ತಿದೆ ಈ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಆರ್ಥಿಕ ನಷ್ಟವನ್ನ ಅನುಭವಿಸಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಇನ್ನು ರುಚಿಕ ರಾಶಿ ಈ ರಾಶಿಯ ಜನರ ಆರ್ಥಿಕ ಸ್ಥಿತಿಯು ಪರಿಣಾಮ ಬೀರಬಹುದು ಹಣದ ವಿಷಯದಲ್ಲಂತೂ ಬಹಳ ತೊಂದರೆ ಉಂಟಾಗಬಹುದು ಹೂಡಿಕೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಇನ್ನು ಕೊನೆಯದಾಗಿ ಕನ್ಯಾ ರಾಶಿ ಈ ಅವಧಿಯಲ್ಲಿ ಅನಗತ್ಯವಾದಂಥ ಖರ್ಚುಗಳು ಹೆಚ್ಚಾಗಬಹುದು ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ನೀವು ಹಣಕಾಸಿನ ಮುಗ್ಗಟ್ಟು ಕೂಡ ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರಲ್ಲ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಕೂಡ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು